ಹೌದು, ಎಲ್ಲ ಅಂದ್ಕೊಳ್ಳೋದು 60 ನನಗೆ ಬರುತ್ತೆ ಅಂತ, ಬಟ್ 60 ಬರಲ್ಲ, ಅದು ಗಿಫ್ಟ್ ಅಮೌಂಟ್ ಆಗಿರೋದ್ರಿಂದ ನಮ್ಮ ನಮ್ಮ ದೇಶದಲ್ಲಿ ಇರೋವಂಥ ಕಾನೂನು 30-33% ಕಟ್ ಆಗುತ್ತೆ. ಅದರಲ್ಲಿ ನಿಯರ್ಲಿ 20 ಲಕ್ಷ ಹೋಗುತ್ತೆ, 20 ಲಕ್ಷ ಗೌರ್ಮೆಂಟ್ಗೆ ಹೋಗುತ್ತೆ, ಇನ್ನು 40 ಲಕ್ಷ ನನಗೆ ಬರುತ್ತೆ. ಆ 40 ಲಕ್ಷದಲ್ಲಿ ನಾನು ಇಷ್ಟು ದಿನ ಮನೆಯಲ್ಲಿದ್ದೆ, ನಿಮ್ಗೆ ಗೊತ್ತಲ್ಲ ಹೊರಗಡೆ ನಂದು ಏನೇನೆಲ್ಲ ಏನೇನೆಲ್ಲ ಕಮಿಟ್ಮೆಂಟ್ಸ್ ಇರ್ಬೋದು, ನನ್ನ ಲೋನ್ಗಳಿದೆ, ನನ್ನ ಕಾರ್ ಲೋನ್ ಇದೆ, ನನ್ನ ಮನೆ ಲೋನ್ ಇದೆ, ಅಥವಾ ನನ್ನ ಒಂದು ಸಿನಿಮಾ ತಂಡ ಇದೆ, ಅವ್ರ ಸಂಬಳ ಕೊಡಬೇಕು, ಅವ್ರ ಸಂಬಳ ಪಾಪ ಇನ್ನೂ ನಾನು ಕೇಳಿಲ್ಲ, ಎಷ್ಟು ತಿಂಗಳದ ಸಂಬಳ ನಾನು ಅವ್ರಿಗೆ ಸಿಕ್ಕಿದೆ ಇಲ್ಲ, ಇನ್ನೆಷ್ಟು ಪಾಪ ಕಷ್ಟಪಟ್ಟಿದ್ದಾರೆ, ಅವ್ರಿಗೇನು ಸಮಸ್ಯೆಗಳಿದೆ ಅದು ನೋಡ್ಕೋಬೇಕು, ನನ್ನ ಪರ್ಸ್ನಲ್ ಸ್ವಲ್ಪ ನೋಡ್ಕೋಬೇಕು, ನನ್ನ ತಂಡವನ್ನು ನೋಡ್ಕೋಬೇಕು, ಆ್ಯಂಡ್ ಅದ್ರ ಜೊತೆ ಅದು ಅದು ಅದಕ್ಕಿಂತ ಸ್ವಲ್ಪ ಅಮೌಂಟ್ ಬೇಕೇ ಬೇಕು ನನಗೆ, ಬಿಕಾಸ್ ಇಲ್ಲಾಂತಂದರೆ ನನ್ನ ಸಾಲಗಳು ಲೋನ್ಗಳು ಅದು ಕಷ್ಟ ಆಗ್ಬಿಡುತ್ತೆ. ಈ ಕಡೆ ನನಗೆ ಸಮಾಜಮುಖಿ ಕೆಲಸ ಮಾಡಬೇಕು ಅಂತ ಹಿಂದೆಯಿಂದನೂ ಆಸೆ ಇದೆ, ಅದಕ್ಕಿಂತ ಒಂದು ಸ್ವಲ್ಪ ಅಮೌಂಟ್ ಡೆಫಿನೆಟ್ಲಿ ಇಟ್ಟಿರ್ತೀನಿ. ನಾನೊಂದು ಒಂದು 2-3 ಫ್ಯಾಮಿಲಿ ನೋಡಿದ್ದೆ ಕಿಟ್ ಹಂಚ್ತಾ ಇರೋವಂಥ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಮನೆ ತುಂಬ ಕಷ್ಟದಲ್ಲಿದ್ದೆ, ಅಂದರೆ ಮನೆ ಬೀಳೋ ಪರಿಸ್ಥಿತಿಯಲ್ಲಿ ಇದ್ದಂಥ ಒಂದು ಅಜ್ಜ ಅಜ್ಜಿನೆಲ್ಲ ನೋಡಿದ್ದೆ ನಾನು. ಸೊ ಇವಾಗ ಹೆಂಗಿದೆ ಅಂತ ಗೊತ್ತಿಲ್ಲ ಪರಿಸ್ಥಿತಿ, ಗೌರ್ಮೆಂಟ್ ಹೆಲ್ಪ್ ಮಾಡಿದೆಯೋ ಏನೋ ಅಂತ. ಸೊ ಅವ್ರಿಗೆ ಒಂದು ಮನೆ ಕಟ್ಟೋ ರೇಂಜ್ಗೆಲ್ಲ ದುಡ್ಡಿಲ್ಲ ನನ್ನ ಹತ್ರ, ಬಟ್ ಆ ಮನೆಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಗೋಡೆ ಮಾಡಿ, ಚೆನ್ನಾಗಿ ಫ್ಲೋ ಇದು ಏನು ರೂಫ್ ಎಲ್ಲ ಮಾಡಿಕೊಟ್ಟು, ಒಂದು ನೀಟಾಗಿ ಒಂದು ಮನೆ ಮನೇಲಿ ಇರೋದಕ್ಕೆ ಏನು ಬೇಕು ಅಂಥದ್ದನ್ನು ಮಾಡಿಕೊಡ್ತೀನಿ ಅವ್ರಿಗೆ. ಸ್ವಲ್ಪ ಕಲಾವಿದರು ಕಷ್ಟದಲ್ಲಿದ್ದಾರೆ ಅಂತ ನನಗೆ ಗೊತ್ತು, ಕೆಲವರು ನಾಟಕ ಕಲಾವಿದರು ನಮ್ಮ ಕಡೆ, ಕನ್ನಡ ತುಳು ನಾಟಕ ಕಲಾವಿದರಿದ್ದಾರೆ, ಅವ್ರಿಗೆ ಕಷ್ಟದಲ್ಲಿರೋರಿಗೆ ಅವ್ರು ತುಂಬ ಡೈಲಿ ನಾಟಕ ಇದ್ದರೆ ಅವ್ರಿಗೆ ಜೀವನ ಹೋಗುತ್ತೆ. ಸೊ ಅಂಥವ್ರಿಗೆ ಅವರೆಲ್ಲ ಕೆಲವರೆಲ್ಲ ಹುಷಾರಿಲ್ಲದಿರೋರಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಬೇಕು. ಆ್ಯಂಡ್ ಈ ರೋಡ್ ಸೈಡಲ್ಲೆಲ್ಲ ತುಂಬ ಜನ ಇದ್ದಾರೆ, ನಾನು ಯಾವತ್ತದ್ದು ಹಿಂದೆನೂ ಮಾಡ್ತಾಯಿದ್ದೆ, ಈ ಅಜ್ಜ ಅಜ್ಜಿ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಅವರೆಲ್ಲ ಹಣ್ಣು ಮಾಡ್ತಾ ಇರ್ತಾರೆ, ಅವ್ರಿಗೆಲ್ಲ ನಾನು ಹಿಂದೆ ಏನು ಮಾಡ್ತಿದ್ದೆ ಅಂದರೆ ಅಷ್ಟೊಂದೆಲ್ಲ ದುಡ್ಡಿಲ್ಲ ನಾನು, ಸ್ವಲ್ಪ ನಾನು ಏನು ದುಡ್ಡಿರುತ್ತೆ ಅದರಲ್ಲಿ ಇವಾಗ ಹೋಗಿ ಕೇಳ್ತೀನಿ, ಅಜ್ಜಿ ಎಷ್ಟು ವ್ಯಾಪಾರ ಮಾಡ್ತೀರಾ, ಏನು ಏನು ಕತೆ ಅಂತ ಕೇಳಿದಾಗ ಅವ್ರಿಗೆ ಇರಿಟೇಟ್ ಆಗುತ್ತೀವಿ, ನೀವು ಹೋಗೋದಿಲ್ಲ ಎಷ್ಟು ಮಾತಾಡ್ತೀನಿ, ನಾನು ತಗೊಳ್ಳೋದು ಒಂದು ಕೆ ಜಿ ಬಾಳೆಹಣ್ಣು ಕೇಳ್ತೀನಿ, ಅವ್ರಿಗೆ ಅವಾಗ ಹೇಳ್ತಾರೆ ಇಲ್ಲ ನಾನು ಇಡೀ ದಿನ ಮಾಡಿದ್ರೆ 1,000 ಆಗುತ್ತೆ ಮಗ, 300 ರೂಪಾಯಿ ಉಳಿತೆ ಮಗ ಅಂತೆಲ್ಲ ಹೇಳಿದವ್ರು ಇದ್ದಾರೆ. ಅವಾಗ ನಾನು ಏನು ಮಾಡ್ತೀನಿ, ನನ್ನ ಹತ್ರ ನೋಡಿ 1,500 ಕೊಟ್ಟು ಅಜ್ಜಿ ತಗೊಳ್ಳಿ ಇವಾಗ ನೀವು ಬಾಳೆಹಣ್ಣು ನೀವೇ ಇಟ್ಕೊಳ್ಳಿ, ಇದು ತಗೊಳ್ಳಿ ಇವಾಗ ಬೇಗ ಮನೆಗೆ ಹೋಗಿ ನೀವು ಅಂತ ಹಂಗೆಲ್ಲ ಮಾಡೋದಿದೆ ನನಗೆ, ಅದು ಕ್ರೇಜು ನನಗೆ. ಅವಾಗ ಎಲ್ಲೋ ಒಂದು ಕಡೆ ಅವ್ರು ಖುಷಿಯಿಂದ ಹೌದಾ ಮಗ ನನಗೆ ಕೊಟ್ಟಿಯಾ ಅಂತ, ಆ ಒಂದು ದಿನ ಅಂತ ಮಟ್ಟಿಗಾದ್ರೆ ನಾನೊಂದು ಖುಷಿ ಕೊಟ್ಟಿರ್ತೀನಿ ಅವ್ರಿಗೆ. ಸೊ ಅದು ನನ್ನ ಖುಷಿ. ಸೊ ಈ ಥರ ನೀನು ತುಂಬ ಮಾಡಬೇಕು ಅಂತ, ಅದು ನನಗೆ ಹೆಂಗೆ ಮಜಾ ಕೊಡುತ್ತೆ ಅಂದರೆ ಈ ಮಲಗಿರ್ತಾರೆ ರೋಡ್ ಸೈಡಲ್ಲೆಲ್ಲ, ಅವ್ರಿಗೆ ಸುಮ್ಮನೆ ಬಿರಿಯಾನಿ ಎಲ್ಲ ಇಟ್ಟು ಹೋಗೋದು ನಮ್ಮ ಪಾಡಿಗೆ, ಇಲ್ಲ ಒಂದು ರಗ್ ಕೊಟ್ಟು ಹೋಗೋದು ಈ ಥರದ್ದೆಲ್ಲ ಮಾಡಿದ್ದೀನಿ. ಬಟ್ ಅವಾಗ ಅಷ್ಟೊಂದು ದುಡ್ಡಿರಲಿಲ್ಲ. ಹೆಂಗೆ ಅಂದರೆ ಇವಾಗ ನನ್ನ ಹತ್ರ ಒಂದು ನಾನು ಒಂದು ಶೋ ಮಾಡಿದ್ರೆ ನನಗೊಂದು 10-15 ಸಾವಿರ ಸಿಕ್ಕಿದ್ರೆ ಅದರ ಒಂದು 2,000 ಹಿಂಗೆ ಮಾಡ್ತಾಯಿದ್ದೆ ನಾನು. ಹಾಂ, ಆ ಥರ ಎಲ್ಲ ಮಾಡಬೇಕು. ಇಲ್ಲ ಎಜುಕೇಷನ್ಗೆ ಯಾರಿಗಾದರೂ ಜೆನ್ಯೂನ್ಲಿ ಅಲ್ಲಬೇಕು ಅಂತಂದರೆ ಅರ್ಥ ಮಾಡ್ಕೊಳ್ಳಿ, 40 ಲಕ್ಷ ಇರೋದು, ಅದರಲ್ಲಿ ನನ್ನ ಲೋನ್ ಇದೆ, ನನ್ನ ಟೀಮ್ ಇದೆ, ಇದನ್ನೆಲ್ಲ ಮಿಕ್ಕಿ ಒಂದು ಪರ್ಸೆಂಟೇಜ್ನ ಅದಕ್ಕೆ ಮಾಡ್ತೀನಿ ನಾನು. 40 ಲಕ್ಷ ನಿಮ್ಮ ಒಂದು ಕಮಿಟ್ಮೆಂಟ್ಸ್ಗೆ ಸಾಕಾಗುತ್ತೆ ಸರ್. ಹೌದು, ಬಟ್ ಆದರೂ ಅದರಲ್ಲಿ ಡೆಫಿನೆಟ್ಲಿ ಒಂದು 50% ಅಂತೂ ನಾನು ಇದಕ್ಕೆ ಅಂತಲೇ ಹೇಳ್ತೇನೆ. ಅನ್ಕೋಬಿಡ್ತಾರೆ ಕೋಟಿ ಬಂದ್ಬಿಡುತ್ತೆ. ಹೌದು ಹೌದು ಗೆದ್ದಿದಾರ ಕೋಟಿ ಬಂದ್ಬಿಡ. ಇದ್ರ ಮಧ್ಯೆ ನೋಡಿ, ಇದ್ರ ಮಧ್ಯೆ ನನ್ನ ಖರ್ಚು ಇರುತ್ತೆ, ಅಲ್ಲಿ ಬಟ್ಟೆ ಕಳಿಸೋದು, ಎಷ್ಟೊಂದು ಬಟ್ಟೆ 150 ದಿನದ ಬಟ್ಟೆ ಇರ್ಬೋದು, ನನ್ನ ಒಂದು ಟೀಮ್ ಅಲ್ಲಿಂದ ಇಲ್ಲಿ ಬರೋದು, ಆ ಖರ್ಚುಗಳಿರುತ್ತೆ. ಆ್ಯಂಡ್ ಇಲ್ಲಿ ಇವಾಗ ಇಲ್ಲಿ ನಾನು ಇರೋದಕ್ಕೆ ನಾನು ಹೋಟ್ಲ್ ರೂಮಲ್ಲಿ ಇರೋದು, ಈ ರೆಂಟ್ಗಳಿರುತ್ತೆ, ಇವಾಗ ಇಷ್ಟು ದಿನ ನಾನು ಇರಬೇಕು, ಇವಾಗ ಯಾರೋ ನನಗೆ ಪೇಮೆಂಟ್ ಏನು ಕೊಡೋಲ್ಲ, ಅದರಲ್ಲೇ ನಾನು ಖರ್ಚು ಮಾಡ್ಕೋಬೇಕು. ಆ್ಯಂಡ್ ನಾನು ತುಂಬ ಪೂಜೆ ಎಲ್ಲ ನಂಬೋನು, ದೇವ್ರ ನಂಬೋನು, ಕೊರಗಜ್ಜನಿಗೆ ಕೋಲ ಕೊಡೋದಕ್ಕಿದೆ, ನನಗೆ ಎಷ್ಟೊಂದು ಪೂಜೆಗಳು ಮಾಡೋದಕ್ಕಿದೆ, ಅದಕ್ಕೆಲ್ಲ ಇದೇ ದುಡ್ಡಲ್ಲಿ ಮಾಡಬೇಕು, ಬೇರೆ ಏನು ಈಗ ಸದ್ಯಕ್ಕೆ ನನಗೆ ಇನ್ಕಮ್ ಇಲ್ಲ, ಅದೇ ಇರೋದು ನನ್ನ ಹತ್ರ.